ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಕೇಸ್ ಸ್ವಾಗತ. ಲಾರಿ ಚಾಲಕನ ಅಜಾಗರೂಕತೆಗೆ ಮಹಿಳೆ ಬಲಿಯಾದ ಘಟನೆ ಬೆಂಗಳೂರಿನ ನಾಗರಭಾವಿಯಲ್ಲಿ ನಡೆದಿದೆ. ಮರಿಯಪ್ಪನಪಾಳ್ಯದ ನಿವಾಸಿ 23 ವರ್ಷದ ಪ್ರತಿಮಾ ಮೃತಪಟ್ಟ ದುರ್ದೈವಿ. ಗಂಡ ಹಾಗೂ ಮಗನೊಂದಿಗೆ ಬೈಕ್ನಲ್ಲಿ ಆಸ್ಪತ್ರೆಗೆ ತೆರಳುವಾಗ ನಾಗರಭಾವಿಯ ಸರ್ಕಲ್ ಬಳಿ ಈ ಅಪಘಾತ ನಡೆದಿದೆ. ಸರ್ಕಲ್ ಬಳಿ ಎಡಕ್ಕೆ ತಿರುಗೋ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕೆಳಕ್ಕೆ ಬಿದ್ದ ಪ್ರತಿಮಾ ಮೇಲೆ ಲಾರಿ ಚಕ್ರ ಹರಿದು ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಕಾಮಾಕ್ಷಿಪಾಳ್ಯ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಾಲಕನನ್ನ ಬಂಧಿಸಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅಧಿಕಾರಿ 54 ವರ್ಷದ ಹನುಮಯ್ಯ ಮೃತ ದುರ್ದೈವಿ. ವಿದ್ಯುತ್ ತಂತಿಗೆ ತೆಂಗಿನ ಗರಿ ತಗುಲಿತ್ತು. ಅದನ್ನ ಸರಿಸಲು ಹೋದ ಹನುಮಯ್ಯ ವಿದ್ಯುತ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಅಡುಗೆ ಮಾಡೋರ ಕಣ್ಣಲ್ಲಿ ನೀರು ತರಿಸೋ ಈರುಳ್ಳಿ ಈಗ ಬೆಳೆಗಾರರ ಕಣ್ಣಲ್ಲೂ ನೀರುರಿಸುತ್ತಿದೆ. ಈರುಳ್ಳಿ ಬೆಲೆಯಲ್ಲಿ ತೀರಾ ಕುಸಿತ ಕಂಡಿದ್ದು ಕಷ್ಟಪಟ್ಟು ಸಾಲಸೂಲ ಮಾಡಿ ಈರುಳ್ಳಿ ಬೆಳೆದ ಬೆಳೆಗಾರ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಗ್ರಾಹಕನ ಕಣ್ಣಲ್ಲಿ ನೀರು ತರಿಸಿದ್ದ ಈರುಳ್ಳಿ ಈಗ ಬೆಳೆಗಾರರ ಕಣ್ಣಲ್ಲೂ ನೀರು ತರಿಸಿದೆ. ರೈತನ ಕೈಯಿಂದ ಕ್ವಿಂಟಲ್ ಈರುಳ್ಳಿ ಈಗ ಕೇವಲ 200 ರೂಪಾಯಿಗೆ ಖರೀದಿಯಾಗ್ತಾ ಇದೆ. ಅಂದ್ರೆ ಕೆಜಿ ಈರುಳ್ಳಿಗೆ ರೈತ ಪಡೆಯುತ್ತಿರೋದು ಕೇವಲ 2 ರೂಪಾಯಿ. ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಆಮದಾಗ್ತಾ ಇರೋದು ಕೂಡ ಬೆಲೆ ಕುಸಿತಕ್ಕೆ ಕಾರಣವಾಗಿದೆ. ಇನ್ನು 2 ರೂಪಾಯಿಗೆ ಖರೀದಿಯಾಗೋ ಕೆಜಿ ಈರುಳ್ಳಿ ಗ್ರಾಹಕನ ಕೈ ಸೇರ್ತಾ ಇರೋದು ಮಾತ್ರ ಬರೋಬ್ಬರಿ 10 ರಿಂದ 15 ರೂಪಾಯಿಗೆ, ಕೆಲವೆಡೆ 20 ರೂಪಾಯಿಗೆ ಕೂಡ. ಇದರಿಂದ ಲಾಭ ಪಡಿತಾ ಇರೋದು ಮಾತ್ರ ಮಧ್ಯವರ್ತಿಗಳು. ಒಂದಿಗೆ 200 ಸಿಗ್ತಾ ಇದೆ ಮೇಡಮ್. ಒಂದು ಕೆಜಿ 2 ರೂಪಾಯಿ ದಲ್ಲಾಳಿಗಳು ತಗೊಂಡು ಕೈಸಿ ಅವರು ಬೇರೆ ಕಡೆ 10 ರೂಪಾಯಿ ಕೆಜಿ ಮಾರ್ತಾ ಇದ್ದಾರೆ. ನಮ್ಮ ರೈತರಿಗೆ ಇಲ್ಲಿ 2 ರೂಪಾಯಿ ಬರ್ತದೆ. ನಮಗೆ ಬಂದು ಬಾಡಿಗೆ ಒಂದು ಕ್ವಿಂಟಲ್ಗೆ ಅಲ್ಲಿ 120 ರೂಪಾಯಿ ಬಾಡಿಗೆ ಆಗ್ತಾ ಇದೆ. ನಮಗೆ ಪಿ ಸಿ ಖರ್ಚೆಲ್ಲ ಬಂತು, ನಮಗೆ 1 ರೂಪಾಯಿನೂ ಉಳಿಯೋದು. ನಮಗೆ ಹೋಗ್ಬೇಕಾದ್ರೆ ಮತ್ತೆ ಲಾರಿ ಹಿಡಿದು ಟ್ರಕ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಒಳ್ಳೆ ಹೋಗ್ತಾನೆ ಊರಿಗೆ ಏನೆಲ್ಲ ಹಾಗೆ ಊಟ ಮಾಡೋದು, ಸುಮ್ಮನೆ ಊಟ ಮಾಡಿರಿ ಮಾಡ್ತಿರ್ಲಕ್ಕೆಲ್ಲ ಆಗ ಹೋಗ್ತಾ ಇರ್ತೀವಿ ನಾವು. ಇನ್ನು ಕಳೆದ ವರ್ಷ ಬೆಳೆ ಅಭಾವದಿಂದ ಕೆಜಿ ಈರುಳ್ಳಿ ಬೆಲೆ 80 ರಿಂದ 90 ರೂಪಾಯಿಗೆ ಬಂದಿತ್ತು. ಇದರಿಂದಾಗಿ ರೈತರೆಲ್ಲ ಒಮ್ಮಿಂದೊಮ್ಮೆ ಈರುಳ್ಳಿ ಬೆಳೆಯೋದಕ್ಕೆ ಪ್ರಾರಂಭಿಸಿದ್ರು. ಇದು ಕೂಡ ಈರುಳ್ಳಿ ಬೆಲೆ ಕುಸಿತಕ್ಕೆ ಕಾರಣ ಅನ್ನೋದು ಮಾರಾಟಗಾರರ ಅಭಿಪ್ರಾಯ. ಎರಡೆರಡು ಬೆಳೆಯನ್ನ ಮೂರು ಬೆಳೆಯನ್ನ ಅದನ್ನೇ ಬೆಳೆ ಪ್ರಾರಂಭ ಮಾಡಿದ್ದಾರೆ. ಬೇರೆ ಬೆಳೆಯಿಂದ ಯಾವುದು ಆದಾಯ ಇಲ್ಲ ಅಂತೇಳಿ ಈರುಳ್ಳಿ ಮಾತ್ರ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿಂದ ಈ ಥರ ಆಗೋಕ್ಕೆ ಕಾರಣ. ಮೇಲಾಗಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಈರುಳ್ಳಿ ಇದೆ ಸರಿ. ಒಂದಕ್ಕೆ 10 ಪಟ್ಟು ಬೆಳೆ ಬೆಳೆದಿದ್ದಾರೆ. ಹೋದ ಸರಿ ಮಹಾರಾಷ್ಟ್ರದವರಿಗೆ ಬೆಲೆ ಸಿಗಲಿಲ್ಲ. ಈ ಬೆಲೆಯನ್ನು ನೋಡಿ, ಫೆಬ್ರವರಿ ತಿಂಗಳಲ್ಲಿ ಆದಂಥ ಹೋದ ವರ್ಷದ ಬೆಲೆಯನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಈರುಳ್ಳಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದೇ ಮುಖ್ಯವಾದ ಪ್ರಮುಖವಾದ ಕಾರಣ. ಒಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದ ಈರುಳ್ಳಿ ಬೆಳೆಗಾರನ ಕಣ್ಣಲ್ಲೇ ನೀರೂರುವಂತೆ ಮಾಡಿದೆ. ಕೂಡಲೇ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿ ಬೆಳೆಗಾರರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಸಿಲಿಕಾನ್ ಸಿಟಿಲಿ ನೆತ್ತಿ ಸುಡೋ ಬಿಸಿಲು ಜೊತೆಗೆ ಬಾಯಾರಿಕೆ. ಬಿಸಿಲಿನಿಂದ ತತ್ತರಿಸಿದ ಜನರು ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗೋದು ಸಾಮಾನ್ಯ. ಆದರೆ ಈ ಬಾರಿ ಬೆಂಗಳೂರಿಗೆ ಬಂದಿರೋ ಕಲ್ಲಂಗಡಿ ಹಣ್ಣು ರೋಗಪೀಡಿತ ಅನ್ನೋದು ಬಹಿರಂಗವಾಗಿದೆ. ಕಲ್ಲಂಗಡಿಗೆ ಬಂದಿರೋ ರೋಗ ಯಾವುದು, ತಿಂದ್ರೆ ಏನಾಗುತ್ತೆ ನೋಡೋಣ ಈ ರಿಪೋರ್ಟ್. ಸಿಲಿಕಾನ್ ಸಿಟಿಯ ಗಲ್ಲಿ ಗಲ್ಲಿಗಳಲ್ಲೂ ಕಲ್ಲಂಗಡಿ ಹಣ್ಣಿನದ್ದೇ ಕಾರುಬಾರು. ನೆತ್ತಿ ಸುಡುವ ಬಿಸಿಲಿನಿಂದ ಬಳಲಿದ ಜನರು ಕಲ್ಲಂಗಡಿಗೆ ಮುಗಿಬೀಳೋದು ಸಾಮಾನ್ಯ. ಹಾಗಾಗಿಯೇ ಈಗ ನಗರದಲ್ಲಿ ಕಲ್ಲಂಗಡಿಗೆ ಫುಲ್ ಡಿಮ್ಯಾಂಡ್. ಆದರೆ ಕಲ್ಲಂಗಡಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ಹಣ್ಣು ತಿನ್ನೋಕೆ ಮುನ್ನ ಒಮ್ಮೆ ಪರೀಕ್ಷಿಸಿದ್ರೆ ಒಳ್ಳೆಯದು, ಯಾಕಂದ್ರೆ ಕಲ್ಲಂಗಡಿಗೆ ದೊನ್ನೆ ರೋಗ ಹರಡಿದೆಯಂತೆ. ಹೊಸಕೋಟೆ, ತಮಿಳುನಾಡು, ರಾಮನಗರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೆಳೆದಿರೋ ಕಲ್ಲಂಗಡಿಗೆ ದೊನ್ನೆ ರೋಗ ಕಂಡುಬಂದಿದೆ. 4 ತಿಂಗಳ ಹಿಂದೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಕಲ್ಲಂಗಡಿ ಹಣ್ಣು ದೊನ್ನೆ ರೋಗಕ್ಕೆ ತುತ್ತಾಗಿದೆ ಅಂತಾರೆ ವ್ಯಾಪಾರಿಗಳು. ಅದು ಒಂದೊಂದು ಸತಿ ಚೆನ್ನಾಗಿ ಬಂದ್ಬಿಡುತ್ತೆ, ಒಂದೊಂದು ಸತಿ ಮಳೆ ಹೆಂಗೆ ಬರುತ್ತೆ ಆ ಥರ ಒಂದೊಂದು ಆಗಿಬಿಡುತ್ತೆ. ಒಂದೊಂದು ಹಣ್ಣು ನೀರು ಚೆನ್ನಾಗಿ ಬಂದರೆ ಹಣ್ಣು ಸ್ವೀಟ್ ಚೆನ್ನಾಗಿ ಬರುತ್ತೆ. ಅದೇ ಹಣ್ಣು ನೀರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಹಣ್ಣು ಚೆನ್ನಾಗಿಲ್ಲ, ಅದು ಆ ಥರ ಆಗಿಬಿಡುತ್ತೆ ತೋಟದಲ್ಲಿ. ದೊನ್ನೆ ರೋಗಕ್ಕೆ ತುತ್ತಾದ ಕಲ್ಲಂಗಡಿಯನ್ನು ಗುರುತಿಸೋದು ಹೇಗೆ?
ಹಣ್ಣು ತಿಂದ್ರೆ ಬರೋ ಕಾಯಿಲೆ ಯಾವುದು ಅಂತೀರಾ? ಇಲ್ಲಿದೆ ಅದರ ವಿವರ. ದೊನ್ನೆ ರೋಗ ಬಾಧಿತ ಹಣ್ಣಿನಲ್ಲಿ ಅತಿ ಹೆಚ್ಚು ಬೀಜಗಳು ಇರುತ್ತವೆ. ಹಣ್ಣು ಕತ್ತರಿಸಿದ ಕೂಡಲೇ ಕೊಳೆತ ವಾಸನೆ ಬೀರುತ್ತೆ. ಜೊತೆಗೆ ಹಣ್ಣಿನ ಒಳಭಾಗ ಹಳದಿ ಬಣ್ಣಕ್ಕೆ ತಿರುಗಿರುವುದು ಹಾಗೂ ಸಿಹಿ ಅಂಶ ಕಡಿಮೆ ಇರುವುದು ದೊನ್ನೆ ರೋಗದ ಲಕ್ಷಣ. ಅಪ್ಪಿತಪ್ಪಿ ನೀವೇನಾದರೂ ದೊನ್ನೆ ರೋಗದ ಕಲ್ಲಂಗಡಿ ತಿಂದ್ರೆ ಹೊಟ್ಟೆ ಬೇನೆ ಹಾಗೂ ಅಲರ್ಜಿಯಿಂದ ನರಳಬೇಕಾಗುತ್ತೆ. ಒಟ್ಟಿನಲ್ಲಿ ಬೇಸಿಗೆಯಲ್ಲಿ ಕಾಡುವ ರೋಗಗಳು ಹರಡುತ್ತಿರುವ ಹೊತ್ತಿನಲ್ಲಿ ಕಲ್ಲಂಗಡಿಯು ರೋಗ ಪೀಡಿತವಾಗಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಕಲ್ಲಂಗಡಿ ತಿನ್ನುವ ಮುನ್ನ ಒಮ್ಮೆ ಪರೀಕ್ಷಿಸಿದ್ರೆ ಒಳ್ಳೆಯದು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ನೂತನ ಅಧ್ಯಕ್ಷೆಯಾಗಿ ರಾಷ್ಟ ಪ್ರಶಸ್ತಿ ವಿಜೇತ ನಟಿ ತಾರಾ ಆಯ್ಕೆಯಾಗಿದ್ದಾರೆ. ನಿರ್ದೇಶಕ ಟಿಎಸ್ ನಾಗಾಭರಣರಿಂದ ತೆರವಾದ ಸ್ಥಾನಕ್ಕೆ ತಾರಾ ಅವರನ್ನ ನೇಮಿಸಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬಿಜೆಪಿಯ ಸಕ್ರಿಯ ಕಾರ್ಯಕರ್ತೆಯಾಗಿದ್ದ ತಾರಾ 3 ವರ್ಷಗಳ ಕಾಲ ಅಕಾಡೆಮಿ ಅಧ್ಯಕ್ಷೆಯಾಗಿ ಕೆಲಸ ನಿರ್ವಹಿಸಲಿದ್ದಾರೆ. ಈ ಕುರಿತು ಸುವರ್ಣ ನ್ಯೂಸ್ ಜೊತೆ ತಮ್ಮ ಸಂತಸ ಹಂಚಿಕೊಂಡ ತಾರಾ, ಇದೊಂದು ಸವಾಲಿನ ಕೆಲಸ ಅಂದರು. ಸಂತೋಷ ಆಗಿದೆ ಅಮ್ಮ, ಯಾಕಂದರೆ ನಾನು ಚಲನಚಿತ್ರದಲ್ಲಿ ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನನಗೆ ಸಂಬಂಧಪಟ್ಟಾದ ಇಲಾಖೆ ನನಗೆ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಅನಿಸಿದೆ ನನಗೆ. ಆದರೆ ದೇವರು ಇದೊಂದು ಎಷ್ಟು ಒಳ್ಳೆಯ ಸದಾವಕಾಶ ಕೊಟ್ಟಿದ್ದಾನೆ ಅಂದರೆ ಚಿತ್ರರಂಗಕ್ಕೆ ನನ್ನ ಕೈಯಿಂದ ಏನು ಮಾಡ್ಬೋದು, ನಾನೇನು ಮಾಡ್ಬೋದು ಅನ್ನೋ ಒಂದು ಕೆಲಸ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಬಹುಶಃ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ನಾನು ನಂಬಿದ್ದೀನಿ. ಮೊದಲನೇದಾಗಿ ಅಕಾಡೆಮಿಲಿ ಈಗ ಇಲ್ಲಿ ಇಲ್ಲಿನವರೆಗೂ ಕೆಲಸ ಮಾಡ್ಕೊಂಬಂದಿದ್ದ ನನ್ನ ನಿರ್ದೇಶಕರು ನಾಗಾಭರಣ ಅವರು, ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಹಳ ಒಳ್ಳೊಳ್ಳೆಯ ಯೋಜನೆಗಳನ್ನ ತಂದಿದ್ದಾರೆ, ಒಳ್ಳೊಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಅವರ ಆಲೋಚನೆಗಳನ್ನು ಯೋಜನೆಗಳನ್ನು ಮುಂದುವರಿಸ್ತಾ ಮತ್ತು ನಾನೇನು ಮಾಡಬಹುದು ಬೇರೆ ಹೊಸದಾಗಿ ಅನ್ನೋದ್ರಲ್ಲಿ ಅದರ ನಿಟ್ಟಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಬೇಕು ಅಂದ್ಕೊಂಡಿದ್ದೀನಮ್ಮ. ಯಾಕಂದರೆ ಪೂರ್ತಿಯಾಗಿ ನನಗೆ ಅಕಾಡೆಮಿಯ ಕೆಲಸ ಕಾರ್ಯಗಳು ನನಗೆ ಇನ್ನೂ ಪರಿಚಯ ಆಗಲಿಲ್ಲ. ನಾಳೆ ಇಂಚಾರ್ಜ್ ತೊಗೊಳ್ತಾ ಇದ್ದೀನಿ. ಅದು ನನ್ನ ಚಿತ್ರರಂಗಕ್ಕೆ ನಾನೇನಾದರೂ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನನ್ನು ಹೊತ್ಕೊಂಡ ಬಿ ಜೆ ಪಿ ಪಾರ್ಟಿ ನಾಯಕರು ಅಥವಾ ಬಿ ಜೆ ಪಿ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಆ ಪಾರ್ಟಿ ಇವೆಲ್ಲರಿಗೂ ಕೂಡ ನಾನು ತುಂಬ 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 ಕೃತಜ್ಞತೆಗಳಾಗಿದ್ದೇನೆ.